ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿಯವರು ವ್ಯಕ್ತಿಯಾಗಿರದೆ ರಾಷ್ಟ್ರಕ್ಕೆ ಶಕ್ತಿಯಾಗಿದ್ದರು. ರಾಜಕೀಯವಾಗಿ ಜನಪ್ರತಿನಿಧಿ ಕಾರ್ಯಕರ್ತ ಹೇಗಿರಬೇಕು ಎಂಬುದಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ಟವರು ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಮಾಜಿ ಪ್ರಧಾನಿ ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿಯವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಪುತ್ತೂರು ಬಿಜೆಪಿ ಕಚೇರಿಯಲ್ಲಿ ನುಡಿ ನಮನ ಸಲ್ಲಿಸಿದರು. ವಾಜಪೇಯಿಯವರದ್ದು ಅಪರೂಪದ ವ್ಯಕ್ತಿತ್ವ. ಮೂರು ಬಾರಿ ಸುಮಾರು ಆರು ವರ್ಷ ಪ್ರಧಾನಿಯಾಗಿದ್ದ ಅವರು ಸರ್ಕಾರವನ್ನೇ ಜನರ ಬಳಿಗೆ ಕೊಂಡೊಯ್ದಿದ್ರು. ಗ್ರಾಮ ಸಡಕ್ ಯೋಜನೆ, ಸರ್ವ ಶಿಕ್ಷಣದಂತಹ ಅಭಿಯಾನದಂತಹ ಕ್ರಾಂತಿಕಾರಿ ಯೋಜನೆಗಳ ಮೂಲಕ ಜನರ ಹೃದಯಕ್ಕೆ ಹತ್ತಿರವಾದವರು ಎಂದರು. ಲೋಕಸಭೆಗೆ ಸೋತು ವಿರೋಧ ಪಕ್ಷದ ನಾಯಕನಾಗಿ ಬರಬೇಕಿದ್ರೆ ಸ್ಪೀಕರ್ ಎದ್ದು ನಿಂತು ಅವರಿಗೆ ಗೌರವವನ್ನು ಕೊಡ್ತಾರೆ. ಲೋಕಸಭೆಯಲ್ಲಿ ಆ ಸಂಪ್ರದಾಯ ಇಲ್ಲ. ಸ್ಪೀಕರ್ ಯಾವತ್ತೂ ಎದ್ದು ನಿಂತು ಗೌರವ ಕೊಡುವಂತ ಒಂದು ಸಂಪ್ರದಾಯ ಇಲ್ಲ. ಪ್ರಧಾನಮಂತ್ರಿಗೆ ಆ ಗೌರವ ಸಿಗ್ತಾ ಇರಲಿಲ್ಲ. ಅವರು ಕೇಳಿದ್ರಂತೆ ಸೋಮನಾಥ್ ಚಟರ್ಜಿ ಅವರೇ, ನೀವು ಯಾಕೆ ಇಂಥ ಒಂದು ವಿಶಿಷ್ಟವಾದಂಥ ಗೌರವವನ್ನು ವಾಜಪೇಯಿ ಅವರಿಗೆ ಕೊಡ್ತಾ ಇದ್ದೀರಿ? ವಾಜಪೇಯಿ ಅವರಂಥವರಿಗೆ ನಾನು ಇಂಥ ಗೌರವ ಕೊಡೋದಿದ್ರೆ ಮತ್ತೆ ಯಾರಿಗೆ ನಾನು ಕೊಡಲಿ ಅಂತ ಕೇಳಿಕೊಂಡೆ. ಸೋಮನಾಥ್ ಚಟರ್ಜಿ ಅವರು ಕಮ್ಯುನಿಸ್ಟ್ ಒಬ್ಬ ನಾಯಕ, ಅಂದರೆ ಅವರು ಲೋಕಸಭೆಯಲ್ಲಿ ಒಬ್ಬ ಮುಸ್ಸದ್ದಿಯಾಗಿ ರಾಜಕಾರಣವನ್ನು ಬದಿಗಿಟ್ಟು ರಾಷ್ಟ್ರಹಿತ ಜನಹಿತವನ್ನು ಹೇಗೆ ಅಲ್ಲಿ ಪ್ರತಿಪಾದಿಸಿದ್ದಾರೆ ಎನ್ನುವುದಕ್ಕೆ ಬಹುಶಃ ಸೋಮನಾಥ್ ಚಟರ್ಜಿ ಅವರು ಕೊಡಿಕೊಟ್ಟಂಥ ಒಂದು ಗೌರವವನ್ನು ನಾನು ನೆನಪು ಉಲ್ಲೇಖ ಮಾಡಿದರು. ಭಾರತೀಯ ಜನಸಂಘ ಆರಂಭ ಆಗಬೇಕಿದೆ. ವಂಶಾಡಳಿತ ಭ್ರಷ್ಟಾಚಾರಗಳ ವಿರುದ್ಧವಾಗಿ ವಾಜಪೇಯಿಯವರು ದೇಶವನ್ನೇ ತನ್ನ ಮನೆ ಎಂಬಂತೆ ಪರಿಗಣಿಸಿ ದೇಶದ ಹಿತಕ್ಕಾಗಿ ನಿರಂತರ ದುಡಿದವರು. ಪಂಚಾಯತ್ನಿಂದ ಪಾರ್ಲಿಮೆಂಟ್ ತನಕ ಬಿಜೆಪಿ ಪಕ್ಷವನ್ನು ಬೆಳೆಸಿದ ಹೆಗ್ಗಳಿಕೆ ಅವರದು ಎಂದು ಹೇಳಿದರು. ಬಳಿಕ ಪಕ್ಷದ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಾಜಪೇಯಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ವೇದಿಕೆಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬುಡಿಯಾರು ರಾಧಾಕೃಷ್ಣ ರೈ, ನಗರ ಮಂಡಲಾಧ್ಯಕ್ಷ ಪಿಜಿ ಜಗನ್ನಿವಾಸರಾವ್, ಕಾರ್ಯದರ್ಶಿ ಯುವರಾಜ್ ಪೆರಿಯತೋಡಿ, ನಗರಸಭಾ ಅಧ್ಯಕ್ಷ ಜೀವಂತರ್ ಜೈನ್ ಉಪಸ್ಥಿತರಿದ್ದರು.